ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಯಾರಿಗೆಲ್ಲ ಹೆಚ್ಚಾಗಿ ಹೇರ್ ಫಾಲ್ ಶುರುವಾಗಿದೆ, ಜೊತೆಗೆ ನಮ್ಮ ಕೂದಲು ತುಂಬ ಉದ್ದವಾಗಿ ದಟ್ಟವಾಗಿ ಬೆಳೀಬೇಕು ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ, ಅಂಥವರಿಗೆ ಇದು ಒಂದು ಒಳ್ಳೆ ಸೂಪರ್ ಮನೆ ಮದ್ದು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಆಯಿಲನ್ನು ನೀವು ಕೂಡ ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ 100% ಆಗಿ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಹೇರ್ ಫಾಲನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗುತ್ತೆ. ಜೊತೆಗೆ ತುಂಬ ಹೊಟ್ಟಾಗ್ತಿದೆ ಅಂತಂದರೆ ಹೊಟ್ಟನ ಕಡಿಮೆ ಮಾಡಿ ನಮ್ಮ ಕೂದಲಿನ ಬೆಳವಣಿಗೆಗೆ ಇದು ಅದ್ಭುತವಾದಂಥ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಇನ್ನು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಂತ್ಯನ ತಗೋತಾ ಇದ್ದೀನಿ. ಇನ್ನು ಮೆಂತ್ಯನಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ವಿಟಮಿನ್ ಎ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಜೊತೆಗೆ ವಿಟಮಿನ್ ಕೆ ಕೂಡ ಇದರಲ್ಲಿ ತುಂಬಾ ಹೇರಳವಾಗಿರುತ್ತೆ. ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ, ಪೊಟ್ಯಾಶಿಯಂ ಇರುತ್ತೆ. ಇದೆಲ್ಲ ನಮ್ಮ ಸ್ಕ್ಯಾಲ್ಫ್ನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು, ಜೊತೆಗೆ ಹೇರ್ ಗ್ರೋತಿಗೆ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಒಂದು ಮೆಂತ್ಯನಲ್ಲಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ತುಂಬಾ ಹೇರಳವಾಗಿ ಇರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಫ್ನಲ್ಲಿ ಆಗುವಂತಹ ಒಂದು ಇನ್ಫೆಕ್ಷನನ್ನು ಕಡಿಮೆ ಮಾಡಿ ಹೇರ್ ಗ್ರೋತನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಜೊತೆಗೆ ಕೂದಲನ್ನು ಇದು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ. ಇದರಿಂದ ಆದಷ್ಟು ನಾವು ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಜೊತೆಗೆ ಕೆಲವೊಮ್ಮೆ ತುಂಬ ಹೆಚ್ಚಾಗಿ ಹೊಟ್ಟಾಗ್ತಾ ಇರುತ್ತೆ, ಹೊಟ್ಟನ್ನು ಕೂಡ ನಾವು ಈ ಒಂದು ಮೆಂತ್ಯ ಆಯಿಲ್ಗಳನ್ನು ಬಳಸೋದ್ರಿಂದ ಹೊಟ್ಟಿನ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಾನಿಲ್ಲಿ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ನೋಡಿ ಈ ರೀತಿ ಸಣ್ಣಗೆ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಗ್ಲಾಸ್ ಜಾರ್ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆನ ಒಂದು ಗ್ಲಾಸ್ ಜಾರಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾವೇನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈ ಒಂದು ಮೆಂತ್ಯನ, ಅದನ್ನು ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದ್ಸತಿ ಎರಡನ್ನು ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಮೆಂತ್ಯ ಪೌಡರ್ ಏನಿದೆ ಅದು ಕೊಬ್ಬರಿ ಎಣ್ಣೆ ಒಳಗಡೆ ನೀಟಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟು ಇದನ್ನು ಒಂದು 4-5 ಗಂಟೆಗಳ ಕಾಲ ಈ ರೀತಿ ಬಿಸಿಲಿನಲ್ಲಿ ಇಟ್ಟು ನೀಟಾಗಿ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ನೋಡಿ, ನಮ್ಮ ಒಂದು ಪ್ಯೂರ್ ಆಗಿರುವಂಥ ಮೆಂತ್ಯ ಆಯಿಲು ರೆಡಿಯಾಗಿದೆ. ಇನ್ನು ಈ ಒಂದು ಮೆಂತ್ಯ ಆಯಿಲ್ ಏನಿದೆ ಇದನ್ನು ನಾವು ಯಾವಾಗೆಲ್ಲ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು ಅನ್ಕೋತೀವೋ ಆವಾಗ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಬೌಲಿಗೆ ಈ ಒಂದು ಎಣ್ಣೆಯನ್ನು ಹಾಕ್ಕೊಂಡು ನಂತರ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಈ ಒಂದು ಮೆಂತ್ಯ ಎಣ್ಣೆ ಏನಿದೆ ಇದನ್ನು ನೀಟಾಗಿ ಬಿಸಿ ಮಾಡ್ಕೋಬೇಕು. ಅಂದರೆ ಒಂದು 5-6 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಈ ಒಂದು ಮೆಂತ್ಯ ಎಣ್ಣೆ ರೆಡಿಯಾಗುತ್ತೆ. ಇದನ್ನು ಕೂದಲಿಗೆ ಈ ಒಂದು ಮೆಂತ್ಯ ಎಣ್ಣೆನ ಕೂದಲಿನ ಬುಡದಿಂದ ತುದಿ ತನಕ ನೀಟಾಗಿ ಹಚ್ಕೋಬೇಕು. ಹಚ್ಕೊಂಡು ಒಂದು 2 ಗಂಟೆಗಳ ಕಾಲನಾದರೂ ತಲೆನಲ್ಲಿ ಹಾಗೆ ಇಟ್ಕೊಳ್ಳಿ, ಅಥವಾ ನಾವು ಓವರ್ ನೈಟ್ ಇಟ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಒಂದು 2 ಗಂಟೆಗಳ ಕಾಲನಾದರೂ ತಲೆನಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಈ ರೀತಿ ನೀವು ವಾರದಲ್ಲಿ 2-3 ಬಾರಿ ಹಚ್ಕೊಳ್ಳೋದ್ರಿಂದ ಹೇರ್ ಗ್ರೋತೇ ಆಗ್ತಿಲ್ಲ ಅಂತನ್ನೋರಿಗೂ ಕೂಡ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಆದಷ್ಟು ನಾವು ಒಂದು ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಹೊಟ್ಟನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮೆಂತ್ಯ ಆಯಿಲ್ ಏನಿದೆ ಮನೆಯಲ್ಲಿ ರೆಡಿ ಮಾಡಿಕೊಂಡು ಇದನ್ನು ರೆಗ್ಯುಲರ್ ಆಗಿ ನಾವು ಹಚ್ಚುತ್ತಾ ಬಂದರೆ 100% ಆಗಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೋಬೋದು. ಜೊತೆಗೆ ಆದಷ್ಟು ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ತುಂಬಾ ಹೊಟ್ಟು ಹೆಚ್ಚಾಗ್ತಿದೆ ಅಂದರೆ ಹೊಟ್ಟನ ಕೂಡ ಇದು ಕಡಿಮೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.